ಸರ್ ನಾವು ಕಲೆಕ್ಟ್ ಮಾಡೋಕೆ ಬಂದಿಲ್ಲ ಸರ್ ಇಲ್ಲಿ ನಾವು ಕೇಳ್ತಾ ಇದೀವಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಡಿ ಮ್ಯಾನೇಜ್ಮೆಂಟ್ ಹತ್ರ ವ್ಯವಹಾರ ಮಾಡಿಲ್ಲ ಫಸ್ಟ್ ಆಫ್ ಆಲ್ ನೀವು ಅದನ್ನ ಅರ್ಥ ಮಾಡ್ಕೊಳ್ರಿ ನಾ ತಗೊಂಡಿರೋದು ಕೋಲಾರ ಮಾಂಡೇಶ್ವರ ಮಲ್ ಗಾಡಿ ಅಲ್ಲ ಇದು ಮ್ಯಾಟರ್ ಕರೆಕ್ಟ್ ಆಗಿ ಮ್ಯಾಟರ್ ಕರೆಕ್ಟ್ ಆಗಿ ಮ್ಯಾಟರ್ ಸರಿ ಇಲ್ಲ ಒಂದು ವೀಕ್ ಆದ್ಮೇಲೆ ನಾನು ಒಪ್ಲಿಲ್ಲ ಅಂತ ಮಾಡ್ಕೊಳ್ತಾ ಇದ್ದೆ ಇವಾಗ ಮಾತಾಡ್ತಾ ಇದೀನಿ ಮ್ಯಾಟರ್ ಇದೆ ಅಣ್ಣ ಅದೇ ಸರ್ ನಾವು ಹೇಳ್ತಾ ನೀವು 2 ತಿಂಗಳಿಂದ ಇದನ್ನೇ ಮಾತಾಡ್ತಾ ಇರೋದು ನಾವೇ ಹೇಳ್ತಾ ಇದ್ದೀವಿ ಇವಾಗ ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ರಲ್ಲ ಒಂದು ವಾರ ಅಲ್ಲ ಸರ್ ಈಗ ವೆಹಿಕಲ್ ಇನ್ಶೂರೆನ್ಸ್ ಇದೆ ಡೌಟ್ ಕ್ಲಿಯರ್ ಆಗಿ ವೆಹಿಕಲ್ ಗೆ ಇನ್ಶೂರೆನ್ಸ್ ಇದೆ ವೆಹಿಕಲ್ ಕೊಟ್ಟರೋದು ನೀವು ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಂತ ಹೇಳಿ ಕೊಟ್ಟರೋದು ನೀವು ವೆಹಿಕಲ್ ಹೋಗಿರೋದು ನಿಮ್ಮ ಶೋರೂಮ್ ಇಂದ ಹೊರಗಡೆಗೆ ಎಲ್ಲ ರೆಸ್ಪಾನ್ಸಿಬಲ್ ಇದೆ ಕಟ್ಟಿರೋ ಇನ್ಶೂರೆನ್ಸ್ ನ ಯಾಕೆ ಕ್ಲೇಮ್ ಮಾಡಿ ಕೊಡ್ತಾ ಇಲ್ಲ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಡಿ ಇಲ್ಲ ಎರಡನೇದು ಇಲ್ಲ ಗಾಡಿ ನೀವು ರೆಡಿ ಮಾಡ್ಕೊಡಿ ಶೋರೂಮ್ ಮೂರನೇದು ಇಲ್ಲ ಗಾಡಿ ನೀವೇ ಇಟ್ಕೊಂಡು ನಮಗೆ ರಿಪ್ಲೇಸ್ ಬೇರೆ ಗಾಡಿ ಕೊಡಿ ಇಲ್ಲ ನಾಲ್ಕನೇ ಏನಾಗುತ್ತೆ ಅಂತ ದಿಕ್ತಪ್ಪೋಗಿ ಅವರು ಆಯ್ತು ನಾವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀವಿ ಒಂದು ವಾರ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ವಾರಕ್ಕೆ ಲೆಟರ್ ಬರೆದು ಕೊಟ್ಟಿದ್ದಾರೆ ಲೆಟರ್ ಬರೆದು ಕೊಟ್ಟು ಒಂದು ವಾರ ಆದ್ಮೇಲೆ ಇನ್ಶೂರೆನ್ಸ್ ಕ್ಲೇಮ್ಗೆ ನಾವು ಮ್ಯಾನೇಜ್ ಹತ್ರ ಮಾತಾಡಿ ಕ್ಲೇಮ್ ಮಾಡ್ಕೊಡ್ತೀವಿ ಅಂತ ಅವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ರು ಅವರು ಶೋರೂಮ್ ಮರ್ದೆ ತಕ್ಕು ಅಂತ ಒಪ್ಕೊಂಡಿದ್ರು ಇನ್ಶೂರೆನ್ಸು ಕಟ್ಟಿದಾರಾ ಇಲ್ಲ ಪರ್ಮಿಟ್ ಮಾಡಿದಾರಾ ಇಲ್ಲ ಅನ್ನೋದೇ ಅವ್ರಿಗೆ ಡೌಟ್ ಇದೆ ಅವ್ರು ಮಾಡಿಲ್ಲ ಅಂತ 100% ಅವ್ರಿಗೆ ಶೂರಿಟಿ ಆಗಿರೋದ್ರಿಂದನೇ ಅವ್ರು ನಮ್ಮದು ಆಯಿತು ನಾವು ಮಾಡ್ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಪಾರ್ಟಿ ಕಡೆಯಿಂದ ಏನು ತಪ್ಪಿದೆ ಪಾರ್ಟಿ ಕಡೆಯಿಂದ ಗಾಡಿ ಡಿಲಿವರಿ ತೊಗೊಂಡಿದ್ದೀವಿ ಗಾಡಿ ನಂಬರ್ ಆಗಿದೆ ನಂಬರ್ ಆದಮೇಲೆ ಗಾಡಿಗೆ ಇನ್ಶೂರೆನ್ಸ್ ಎಫ್ ಸಿ ಟ್ಯಾಕ್ಸು ಪರ್ಮಿಟ್ಟು ಎಲ್ಲ ಇರುತ್ತೆ ಇರುತ್ತೆ ಅಂತ ನಾವು ಗಾಡಿ ತೊಗೊಂಡೋಗಿದ್ದೀವಿ ಅವತ್ತು ಗಾಡಿ ಕೊಟ್ಟಿದ್ದೀನೋ ನಮಗೆಲ್ಲ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್ ಕೇಳಿದ್ರು ನಾವು ಇಲ್ಲ ಇದು ಡ್ಯಾಮೇಜ್ ಆಗಿದೆ ಮುಂದಕ್ಕೆ ಹೋಗಬೇಕು ನಮ್ಮ ಹೈಯರ್ ಅಥಾರಿಟಿಗೆ ಕೇಳಬೇಕು ಕೇಳಾದ್ಮೇಲೆ ಕ್ಲೇಮ್ ಕೊಡ್ತೀವಿ ಅಂತ ಹೇಳಿದ್ರು ಅದಾದ ಅದಕ್ಕೋಸ್ಕರ ನಾವು 2 ತಿಂಗಳಿಂದ ವೇಟ್ ಮಾಡ್ತಾ ಇದ್ವಿ ಇಲ್ಲ ಇಲ್ಲ ಫೈನಲ್ ಆಗಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಡ್ತೀವಿ ಅಂತ ಲೆಟರ್ ಕೊಟ್ಟಿದ್ದಾರೆ ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ರೆ ಸರ್ ಮ್ಯಾನೇಜ್ಮೆಂಟ್ ಮಾತಾಡೋದಕ್ಕೆ 1 ವೀಕ್ ಟೈಮ್ ಬೇಕು 1 ವೀಕ್ ಆದಮೇಲೆ ನಾವು ಡಿಸಿಷನ್ ತೊಗೊಂಡು ಕ್ಲೇಮ್ ಕೊಡ್ತೀವಿ ಸರ್ ಕೊಡಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ